सुप्रीम कोर्ट नल्ली इवत्तु हिजाब तीर्पु हिन्नेलेयल्ली राज्य राजधानी बेंगळूरिनल्लू कूड हाई अलर्ट अन्नु घोषिसलागिदे। सूक्ष्म हागू अति सूक्ष्म प्रदेशगळल्ली बिगि बंदोबस्त अन्नु माडलागिदे। पूर्व हागू पश्चिम विभाग पोलीसरिगे कमिशनर सूचनेयन्नु कोट्टिद्दारे। यावदे रीतिय अहितकर घटने नडेयबारदु अन्नुवंत निट्टिनल्ली सूक्ष्म हागू अति सूक्ष्म प्रदेशगळल्ली बिगि पोलीस बंदोबस्त अन्नु नियोजने माडलागिदे। पूर्व मत्तु पश्चिम विभाग पोलीसरिगे कमिशनर सूचने कोट्टिद्दारे। बेंगळूरु नगर पोलीस आयुक्त प्रताप रेड्डी सूचनेयन्नु कोट्टिद्दारे। शाला कॉलेजुगळ बळि पोलीसरन्न नियोजने माडलागिदे। इवत्तिन तीर्पु एनागुत्ते अन्नुवंत सहज कुतूहल ईग एल्लरल्लू कूड मने माडिदे। उडुपियिंद आरंभ आदंत हिजाब विवाद सुप्रीम कोर्ट न मेट्टिलु तनक कूड बंदु तलुपिदे। ईगागले सरकार ಕಡ್ಡಾಯವಾಗಿ ಸಮವಸ್ತ್ರವನ್ನ ಹಾಕಬೇಕು ಅಂತ ಕೂಡ ಹೇಳಿತ್ತು। ಸರ್ಕಾರದ ಆದೇಶವನ್ನ ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿತ್ತು। ಅದಾದ ನಂತರ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡುತ್ತಾರೆ। ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಸುಪ್ರೀಂ ಕೋರ್ಟ್ ಗೆ ಕೂಡ ಅರ್ಜಿಯನ್ನ ಸಲ್ಲಿಸಲಾಗಿತ್ತು। ಈಗ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡುತ್ತಾ ಇದೆ। ಹಾಗಾಗಿ ಎಲ್ಲರ ಚಿತ್ತ ಈಗ ಸುಪ್ರೀಂ ಕೋರ್ಟ್ ನತ್ತ ನೆಟ್ಟಿದೆ। इन बहुत मतलब डीटेल्स को नम देहली प्रतिनिधि संतोष नेर जॉयन आगे। संतोष इवत्तु चित्त सुप्रीम कोर्ट नत्त नेट्टिदे। वंदे प्रश्ने काड्ता इरोदु कर्नाटक हाईकोर्ट कोट्टिरुवंत तीर्पन्न सुप्रीम कोर्ट एत्ते हिडियुत्ता अंत एनेल्ल बेळवणिगेगळु आगबहुदु। ಇದಕ್ಕೆ ಪ್ರಮುಖವಾಗಿ ಇವತ್ತು 10:30 ರ ವೇಳೆಗೆ ಸಾಕಷ್ಟು ಸಂಚಲನವನ್ನು ಹುಟ್ಟು ಹಾಕಿದಂತ ಹಿಜಾಬ್ ವಿವಾದದ ಅಂತಿಮವಾದಂತ ತೀರ್ಪನ್ನ ಸುಪ್ರೀಂ ಕೋರ್ಟ್ ಇವತ್ತು ಪ್ರಕಟಿಸಲಿದೆ। ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಹಾಗೂ ಸುಧಾಂಶು ಅವರ ನೇತೃತ್ವದ ದ್ವಿಸದಸ್ಯ ಪೀಠ ಇವತ್ತು ಸುಮಾರು ಈ ಹಿಂದೆ 10 ದಿನಗಳ ಕಾಲಾವಕಾಶ ಆ ಸುದೀರ್ಘ ವಿಚಾರಣೆಯನ್ನು ನಡೆಸಿ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿತ್ತು। ಜೊತೆಗೆ ಕೇವಲ ಹಿಜಾಬ್ಗೆ ಸಂಬಂಧಪಟ್ಟಂತೆ ಮಾತ್ರವಲ್ಲ ಅನೇಕ ಸಮುದಾಯಗಳಲ್ಲಿ ಇರುವಂತಹ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಇರಬಹುದು, ಜೊತೆಗೆ ಶಿಕ್ಷಣ ಸ್ವಾತಂತ್ರ್ಯದ ಬಗ್ಗೆ ಎಲ್ಲಾ ರೀತಿಯಾದಂತ ಅಭಿಪ್ರಾಯಗಳನ್ನ ಪರ ಮತ್ತು ಪ್ರತಿವಾದ ವಿರೋಧದ ವಕೀಲರ ಕಡೆಯಿಂದ ಎರಡೂ ಕಡೆಯ ಅಭಿಪ್ರಾಯಗಳನ್ನು ಕೂಡ ಕಲೆ ಹಾಕುವುದಕ್ಕೆ ಮುಂದಾಗಿತ್ತು। ಜೊತೆಗೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ಕೊಡುವುದಕ್ಕೆ ನ್ಯಾಯಪೀಠ ಕೂಡ ಮುಂದಾಗಿದೆ ಅನ್ನಲೇ ಗಮನಿಸಬೇಕಾಗುತ್ತೆ। ಜೊತೆಗೆ ಅದಕ್ಕೆ ಪ್ರತಿ ಪ್ರಶ್ನೆ ಅಂದ್ರೆ ಮರು ಪ್ರಶ್ನೆಗಳನ್ನು ಕೂಡ ಪರ ಮತ್ತು ವಿರೋಧದ ವಕೀಲರು ಕೂಡ ಹಾಕಿದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ। ಆದ್ರೆ ಇದೆಲ್ಲದ ವಾದದ ಒಂದು ಅಂತಿಮವಾದಂತ ವಸ್ತ್ರ ಸಂಹಿತೆ ಕಡ್ಡಾಯವಾಗಬೇಕು ಬೇಡವಾ ಅನ್ನೋದರ ಬಗ್ಗೆ, ಯಾಕೆ ಅಂತ ಹೇಳಿದ್ರೆ ಅತಿ ವೇಗವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥವಾಗ್ತಿರುವಂತ ಮೊದಲನೇ ಪ್ರಕರಣ ಇದು। ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯವನ್ನ ಮುಂದಿಟ್ಟುಕೊಂಡು ಗಮನದಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಇಷ್ಟು ಬೇಗ ಕೇವಲ 4-5 ತಿಂಗಳ ಒಳಗಾಗಿ ಇಷ್ಟು ವೇಗವಾಗಿ ತೀರ್ಪನ್ನು ಹೊರಹಾಕ್ತಿರುವಂತದನ್ನೇ ಗಮನಿಸಬೇಕಾಗುತ್ತೆ। ಸಾಕಷ್ಟು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ 10 ವರ್ಷ 15 ವರ್ಷ 20 ವರ್ಷಗಳು ಕೂಡ ವಾದ ಪ್ರತಿವಾದಗಳು ಸಾಕಷ್ಟು ಪ್ರಕರಣಗಳು ಇತ್ಯರ್ಥವಾಗದಂತೆ ಮುಂದೂಡಿಕೆಯಾಗದನ್ನೇ ಗಮನಿಸಬೇಕಾಗುತ್ತೆ। ಕೊನೆಯ ಹಂತದಲ್ಲಿ 20-30 ವರ್ಷಗಳ ಬಳಿಕ ಇದು ಇತ್ಯರ್ಥವಾದಂತ ಪ್ರಕರಣಗಳಿವೆ। ಆದರೆ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಮುಖ ಪಾತ್ರವನ್ನ ಅವರ ಶೈಕ್ಷಣಿಕ ಜೀವನದಲ್ಲಿ ವಹಿಸುತ್ತಾರೆ, ಅವರ ಮುಂದಿನ ಭವಿಷ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅನ್ನುವಂತ ನಿಟ್ಟಿನಿಂದಾಗಿ ದ್ವಿಸದಸ್ಯ ಪೀಠ ಆದಷ್ಟು ತೀವ್ರವಾಗಿ ಸುದೀರ್ಘವಾದಂತ ಒಟ್ಟು ಆಗಿತ್ತು। ಅದನ್ನ ಆ ಒಂದು ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು। ಏನು ವಿಜಯವನ್ನ ಪರವಾಗಿ ಅದನ್ನ ಒಪ್ಪಿಕೊಂಡಂತ ವಿದ್ಯಾರ್ಥಿನಿಯರು ಹಾಗೂ ಸಾಕಷ್ಟು ಸಂಸ್ಥೆಗಳು ಅದನ್ನ ಮತ್ತೆ ಮರು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ 26 ಅರ್ಜಿಗಳು ಸಲ್ಲಿಕೆಯಾಗಿದ್ದು ಅದನ್ನ ಸುದೀರ್ಘವಾಗಿ ವಿಚಾರಣೆ ಕೂಡ ನಡೆಸಲಾಯಿತು। ಸಾಕಷ್ಟು ಅದನ್ನ ವಿರೋಧ ಮಾಡಿದಂತ ವಕೀಲರಲ್ಲಿ ಗಮನಿಸ್ತಾ ಹೋದ್ರೆ ಮುಖ್ಯವಾಗಿ ಸಂಜಯ್ ಹೆಗ್ಡೆ ಇರಬಹುದು, ಜೊತೆಗೆ ದೇವದಾಸ್ ಕಾಮತ್ ಕರ್ನಾಟಕದ ಪರವಾಗಿ ಇಬ್ಬರು ವಕೀಲರು ಏನು ವಾದವನ್ನು ಮಂಡಿಸಿದ್ರು, ಜೊತೆಗೆ ಕೇಂದ್ರದ ಮಾಜಿ ಸಚಿವರು ಕೂಡ ಇದರಲ್ಲಿ ವಾದವನ್ನು ಮಂಡಿಸುವುದಕ್ಕೆ ಮುಂದಾಗಿದ್ದಲ್ಲಿ ಗಮನಿಸಬೇಕಾಗುತ್ತೆ। ನಾನಾ ರೀತಿಯಾದಂತಹ ಮಜಲುಗಳನ್ನ ಈ ಒಂದು ಪ್ರಕರಣ ತೆಗೆದುಕೊಂಡು ಹೋಗಿದ್ದನ್ನೇ ಗಮನಿಸಬೇಕಾಗುತ್ತೆ। ಅಂತಿಮವಾಗಿ ಪರವಾಗಿ ಇದು ಮುಖ್ಯವಾಗಿ ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ವಸ್ತ್ರ ಸಂಹಿತೆ ಯಾಕೆ ಇಂಪಾರ್ಟೆಂಟ್ ಆಗಲ್ಲ ಅನ್ನುವಂಥದ್ದು, ಸರ್ಕಾರ ಒಂದು ಸ್ಪಷ್ಟವಾದಂತ ಒಂದು ವಾದವನ್ನು ಮಂಡಿಸಿತ್ತು। ನಾನಾ ಧರ್ಮಗಳಲ್ಲಿ ಕೂಡ ಆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಧರ್ಮದ ಆಚರಣೆಗಳು ಆ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರಬೇಕು, ಶೈಕ್ಷಣಿಕ ವಲಯಗಳಲ್ಲಿ ಇದನ್ನ ಕಡ್ಡಾಯ ಮಾಡುವಂಥದ್ದು ಸೂಕ್ತವಲ್ಲ, ಆಯಾ ಶಾಲೆಗಳಲ್ಲಿ ಜೊತೆಗೆ ಆಯಾ ಸರ್ಕಾರದ ಚೌಕಟ್ಟಿನಲ್ಲಿ ಇರುವಂತಹ ವಸ್ತ್ರ ಸಂಹಿತೆಯನ್ನ ಪಾಲಿಸಿದ್ರೆ ಎಲ್ಲಾ ರೀತಿಯೂ ಕೂಡ ಒಂದೇ ಏಕ ಸಮಾನವಾದಂತ ಶಿಕ್ಷಣವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಿರುತ್ತೆ। ಎಲ್ಲಾ ರೀತಿಯಿಂದಲೂ ಕೇವಲ ಶಿಕ್ಷಣ ಮಾತ್ರವಲ್ಲ ಅವರ ವಸ್ತ್ರ ಸಂಹಿತೆಯಿಂದಲೂ ಕೂಡ ಆಯಾ ಶಾಲೆಗಳಿಗೆ ಕೆಲವೊಂದಿಷ್ಟು ಸಮವಸ್ತ್ರಗಳು ಕಡ್ಡಾಯವಾಗಿರಬೇಕು ಅನ್ನುವಂತ ಹಿಂದಿನಿಂದಲೂ ಕೂಡ ಪಾಲಿಸಿಕೊಂಡು ಬಂದಿದೆ। ಈ ನಿಟ್ಟಿನಿಂದಾಗಿ ಇದು
ಹಿಜಾಬ್ ಈ ಒಂದು ಶೈಕ್ಷಣಿಕ ವಲಯದಲ್ಲಿ ಕಡ್ಡಾಯವಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹಾಗೂ ಕೆಲವೊಂದಿಷ್ಟು ಶಿಕ್ಷಕರ ಪರವಾಗಿ ಸಂಸ್ಥೆಗಳ ಪರವಾದಂತಹ ವಕೀಲರು ವಾದಗಳನ್ನು ಕೂಡ ಮಂಡಿಸೋದಕ್ಕೆ ಮುಂದಾಗಿದ್ರು. ಇದನ್ನ ಇವತ್ತಿನ ದ್ವಿಸದಸ್ಯ ಪೀಠ ಇಬ್ಬರು ನ್ಯಾಯಮೂರ್ತಿಗಳು ಕೂಡ ಎರಡು ರೀತಿಯಾದಂತಹ ತೀರ್ಪನ್ನು ಹೊರಹಾಕೋದಕ್ಕೆ ಸಾಧ್ಯವಿದೆ ಅನ್ನುವಂಥ ನೆಲೆ ಗಮನಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಬ್ಬರು ಬೇರೆ ಬೇರೆ ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನ ವಿಚಾರಣೆ ಸಮಯದಲ್ಲೂ ಕೂಡ ನ್ಯಾಯಮೂರ್ತಿಗಳು ಸುಧಾಂಶು ಅವರು ಒಂದು ಕಡೆ ಅವರದೇ ಆದಂತಹ ಒಂದು ಅಭಿಪ್ರಾಯಗಳನ್ನು ಕೂಡ ಮಂಡಿಸಿದ್ರು, ಜೊತೆಗೆ ಹೇಮಂತ್ ಗುಪ್ತಾ ಅವರು ಕೂಡ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ಪರ ಮತ್ತು ವಿರೋಧದ ವಕೀಲ ಇಬ್ಬರಿಗೂ ಕೂಡ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಕಲೆ ಹಾಕುವುದರಲ್ಲಿ ಮುಂದಾಗಿದ್ರು. ಎರಡು ರೀತಿಯಾದಂತಹ ತೀರ್ಪುಗಳು ಬರುವ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಒಂದು ಕಡೆ ಗಮನಿಸ್ತಾ ಹೋದ್ರೆ, ಮತ್ತೊಂದು ಕಡೆ ಇಬ್ಬರು ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶವೇ ಸರಿ ಅದನ್ನ ಎತ್ತಿ ಹಿಡಿಯುವಂತಹ ಸಾಧ್ಯತೆಗಳು, ಯಾಕೆಂದ್ರೆ ಅದನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು, ಅದನ್ನ ಮತ್ತೆ ಮರು ಎತ್ತಿ ಹಿಡಿಯುವಂತಹ ಸಾಧ್ಯತೆಗಳು ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಚರ್ಚೆ ಮಾಡಲಾಗ್ತಿದೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.